ಟಿನರ್ಸೀಪುರ ಎಸ್ಐ ಯಾಸ್ಮಿನ್ ತಾಜ್ ಮೇಲೆ ಕೊಲೆ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಎಸ್ಐ ಅಪ್ರಾಪ್ತ ಮಗ ಓಡಿಸ್ತಾ ಇದ್ದ ವಾಹನ ಪರಮೇಶ್ ಅನ್ನೋರ ವಾಹನಕ್ಕೆ ಡಿಕ್ಕಿ ಹೊಡೆದಿರುತ್ತೆ. ಆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪರಮೇಶ್ ಮರ್ಮಾಂಗಕ್ಕೆ ಗುದ್ದಿದ ಆರೋಪ ಇಲ್ಲಿ ಕೇಳಿ ಬರ್ತಾ ಇತ್ತು. ಎಸ್ಐ ಅಪ್ರಾಪ್ತ ಮಗ ಓಡಿಸ್ತಾ ಇದ್ದ ವಾಹನ ಪರಮೇಶ್ ಅನ್ನೋರ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪರಮೇಶ್ ಮರ್ಮಾಂಗಕ್ಕೆ ಗುದ್ದಿದ ಆರೋಪ ಕೇಳಿ ಬಂದಿದ್ದು. ಸಿದ್ಧಾರ್ಥ ಟ್ರಾಫಿಕ್ ಠಾಣೆಯಲ್ಲಿ ದೂರು ನೀಡೋದಕ್ಕೆ ಹೋದಾಗ ಕೊಲೆ ಬೆದರಿಕೆ ಹಾಕಲಾಗಿದೆ. ಎಸ್ಐ ಯಾಸ್ಮಿನ್ ವಿರುದ್ಧ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಏನಿದು ಆರೋಪ? ಭವನ, ಇದು ಒಂದು ಸಣ್ಣ ಆರೋಪ, ಸಣ್ಣ ಘಟನೆ ಆಗಿರ್ತಕ್ಕಂಥದ್ದು. ಮೊದಲಿಗೆ ಏನಂತ ಹೇಳಿದ್ರೆ, ಈ ಟಿಎಸ್ಸಿಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಯಾಸ್ಮಿನ್ ತಾಜ್ ಏನಿದ್ದಾರೆ, ಅವರ ಮಗ ಬೈಕ್ ನ ಓಡಿಸ್ತಾ ಇರ್ತಾರೆ. ಹಿಂದೆ ಯಾಸ್ಮಿನ್ ತಾಜ್ ಅವರು ಕೂತಿದ್ದಾರೆ. ಅದು ಒಂದು ಆದಂತ ಸಣ್ಣ ಆಕ್ಸಿಡೆಂಟ್ ನ ಸಂದರ್ಭದಲ್ಲಿ ಮುಂಬದಿಯೇ ಬರ್ತಾ ಇರ್ತಕ್ಕಂತಹ ಪಾದಚಾರಿ ಏನಿದ್ದಾರೆ, ಪಾದಚಾರಿಗೆ ಅವರ ಮಗ ಡಿಕ್ಕಿ ಹೊಡೆದಿರ್ತಾರೆ. ಈ ಸಂದರ್ಭದಲ್ಲಿ ಡಿಕ್ಕಿ ಹೊಡೆದಂತ ವಿಚಾರವನ್ನ ಅಲ್ಲಿ ಪ್ರಶ್ನೆ ಮಾಡ್ತಿದ್ದ ಜನರು ಮತ್ತೆ ಆ ವ್ಯಕ್ತಿ ಏನಿರ್ತಾರೆ, ಆ ವ್ಯಕ್ತಿ ಪ್ರಶ್ನೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಯಾಸ್ಮಿನ್ ತಾಜ್ ಅವರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋದು ಈಗ ದೊಡ್ಡ ಆರೋಪ ಆಗಿರ್ತಕ್ಕಂಥದ್ದು. ಮೈಸೂರಿನ ಹೆಬ್ಬಾಳ್ ನಿವಾಸಿ ಪರಮೇಶ್ವರ್ ಏನಿದ್ದಾರೆ, ಅವರಿಗೆ ಈಗ ಈ ರೀತಿಯಾದ ಒಂದು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿರ್ತಕ್ಕಂಥದ್ದು. ಅಲ್ಲೇ ಆದ ನಂತರದಲ್ಲಿ ಅಲ್ಲೇ ಇದ್ದಂತ ಉದಯಗಿರಿ ಪೊಲೀಸ್ ಠಾಣೆಗೆ ಎಲ್ಲರೂ ಹೋಗಿ ದೂರನ್ನ ಕೊಡ್ತಾರೆ. ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ದೂರನ್ನ ತೆಗೆದುಕೊಳ್ಳದೆ ಆರಂಭದಲ್ಲಿ ಮೀನಮೇಷವನ್ನ ಹೇಳ್ತಿದ್ದಾರೆ. ತಮ್ಮದೇ ಇಲಾಖೆಯ ಅಧಿಕಾರಿಯ ವಿರುದ್ಧವಾಗಿ ಯಾವ ರೀತಿಯಾಗಿ ದೂರನ್ನ ತೆಗೆದುಕೊಳ್ಳೋದು ಅಂತೇಳಿ ನಂತರದಲ್ಲಿ ಯಾವಾಗ ಸ್ಥಳೀಯರೆಲ್ಲರೂ ಕೂಡ ಗಲಾಟೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ತಮ್ಮ ಇಲಾಖೆಯವರು ಅಂತೇಳಿ ತಮ್ಮ ಆರೋಪಗಳನ್ನ ಮುಚ್ಚಿಟ್ಕೊಳ್ಳಕ್ಕೆ ಮುಂದಾಗ್ತಾರೆ ಅಂತೇಳಿ ಅವ್ರಿಗೆ ಒಂದು NCR ಅನ್ನ ಕೊಟ್ಟು ಕಳ್ತಿದ್ದಾರೆ. ಆದ್ರೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ತಮ್ಮ ಮಗ ಕೇವಲ ಇನ್ನು 14 ವರ್ಷವೇ ಆಗಿದ್ರು ಕೂಡ ಅವ್ರಿಗೆ ಬೈಕ್ ಕೊಟ್ಟಂತದ್ದು ಯಾಕೆ? ಜೊತೆಗೆ ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತ ಇಂತಹ ಅಧಿಕಾರಿಗಳು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು, ಜೊತೆಗೆ ಯಾವಾಗ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಆ ಪರಮೇಶ್ವರ ಅನ್ನೋರು ಈಗ ಯಾಸ್ಮಿನ್ ತಾಜ್ ವಿರುದ್ಧವಾಗಿ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ 2 ದಿನಗಳಾಗಿದೆ, 2 ದಿನ ಆದ್ರೂ ಕೂಡ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ FIR ಅನ್ನ ಕೂಡ ದಾಖಲು ಮಾಡಿಲ್ಲ, ಕರೆದು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಎಲ್ಲೋ ಒಂದು ಕಡೆ ತಮ್ಮದೇ ಇಲಾಖೆಯ ಅಧಿಕಾರಿ ಮಾಡಿರ್ತಕ್ಕಂತಹ ಈ ಎಡವಟ್ಟೇನಿದೆ ಅದನ್ನ ಅಲ್ಲಲ್ಲೇ ಮುಚ್ಚಾಕುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕೂಡ ಈ ಪ್ರಕರಣದಲ್ಲಿ ಕಾಣ್ತಾ ಇದೆ ಭವನ. ಎಸ್, ಧನ್ಯವಾದ ಮಧುಸೂದನ್ ನಿಮ್ಮ ಮಾಹಿತಿಗೆ. ನಾವ್ಯಾರು ನಮ್ಗೆ ಗೊತ್ತಿಲ್ಲ, ಬಟ್ ನಾವು ಪ್ಲೇಸ್ ಮೆಡಿಕಲ್ ಇನ್ಸ್ಪೆಕ್ಟರ್ ಜೀಪ್ ಅಲ್ಲಿ ಯಾರು ತಪ್ಪಿದ್ರೇನು?